ಬಂಗಡೆ ಎಣ್ಗಾಯಿ ಈ ರೀತಿ ಮಾಡಿ ಸ್ನೇಹಿತರೆ ತುಂಬ ರುಚಿಯಾಗಿರ್ತದೆ ಬಂಗಡೆ ತಿನ್ನಲು ಇಷ್ಟಪಡದೇ ಇರುವವರು ಕೂಡ ಈ ರೀತಿ ಬಂಗಡೆ ಎಣಗಾಯಿ ಮಾಡಿಕೊಟ್ಟರೆ ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ ಮಸಾಲೆಗಾಗಿ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ತೆಂಗಿನ ತುರಿಯನ್ನು ಹಾಕಿಕೊಳ್ಳುತ್ತೇನೆ ನಂತರ ಶುಂಠಿ ಪೇಸ್ಟ್ ಅಥವಾ ತುರಿದುಕೊಂಡ ಶುಂಠಿ ಹಸಿಮೆಣಸಿನಕಾಯಿಗಳು ಹುಣಸೆಹಣ್ಣು ಅರಿಶಿನ ಪುಡಿ ಇದಕ್ಕೆ ನಾನು ಕೇವಲ ಒಂದೇ ಒಂದು ಲವಂಗವನ್ನು ಸೇರಿಸ್ತಾ ಇದ್ದೇನೆ ಅದು ಪರಿಮಳಕ್ಕಾಗಿ ಒಂದು ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಗ್ರೀನ್ ಮಸಾಲ ರೆಡಿಯಾಗಿದೆ ಎಣ್ಗಾಯಿ ಮಾಡುವುದಕ್ಕೆ ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಬೇಕು ಎಣ್ಣೆ ಕಾದ ಮೇಲೆ ಒಗ್ಗರಣೆಗೆ ಪಂಚಪೂರಣವನ್ನು ಸೇರಿಸಬೇಕು ಐದು ರೀತಿಯ ಒಗ್ಗರಣೆ ಪದಾರ್ಥವನ್ನು ಸೇರಿಸಿ ಪಂಚಪೂರಣ ಆಗ್ತದೆ ಸಾಸಿವೆ ಜೀರಿಗೆ ಸೋಂಪು ಅಥವಾ ಸೇಪು ಕಲೋಂಜಿ ಹಾಗೂ ಮೆಂತ್ಯಕಾಳು ಒಗ್ಗರಣೆ ಆದ ನಂತರ ಅದಕ್ಕೆ ಟೊಮೆಟೊವನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ನಂತರ ರುಬ್ಬಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಬೇಕು ಹುರಿದ ನಂತರ ಸ್ವಲ್ಪ ನೀರನ್ನು ಸೇರಿಸಿ ಮಸಾಲೆಯನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು ಈ ರೀತಿ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೆರೆಸಬೇಕು ಒಂದೊಂದೇ ಬಂಗಡೆ ಮೀನನ್ನು ಎತ್ತಿಕೊಂಡು ಈ ಮಸಾಲೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಸಾಲೆಯಿಂದ ಕೋಟ್ ಮಾಡಬೇಕು ಎರಡು ಬದಿಯಲ್ಲೂ ಚೆನ್ನಾಗಿ ಮಗುಚಿಕೊಂಡು ಮುಚ್ಚಿ ಐದು ನಿಮಿಷ ಬೇಯಿಸಿದರೆ ಸಾಕು ಬಂಗಡೆ ಎಣ್ಗಾಯಿ ರೆಡಿಯಾಗ್ತದೆ ಹಸಿರು ಬಣ್ಣದ ಎಣ್ಗಾಯಿ ಮಸಾಲ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಸ್ನೇಹಿತರೆ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ